Okay, good morning students. Now we go to importance and role of industries. Importance and role of industries. ಕೈಗಾರಿಕೆಗಳ ಮಹತ್ವ ಮತ್ತು ಕೈಗಾರಿಕೆಗಳ ಪಾತ್ರ ಇನ್ ಇಂಡಿಯನ್ ಕಂಟ್ರಿಯಲ್ಲಿ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಭಾರತದ ಆರ್ಥಿಕ ರಚನೆಯಲ್ಲಿ ಕೈಗಾರಿಕೆಗಳ ಮಹತ್ವ ಮತ್ತು ಕೈಗಾರಿಕೆಗಳ ಪಾತ್ರ ಇವುಗಳ ಕುರಿತ ವಿವರಣೆಯನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಸೊ ಈಸಿ ದ ಫಸ್ಟ್ ಪಾಯಿಂಟ್ ಯುಟಿಲೈಸೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ನೈಸರ್ಗಿಕವಾಗಿ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನ ನಾವೇನ್ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ, ಯುಟಿಲೈಸೇಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಕೈಗಾರಿಕೆಗಳು ತಲೆಯೆತ್ತುವುದರಿಂದಾಗಿ ಯುಟಿಲೈಸೇಷನ್ ಆಫ್ ನ್ಯಾಷನಲ್ ರಿಸೋರ್ಸಸ್ ಅಂದ್ರೆ ಕೈಗಾರಿಕೆಗಳಿಗೆ ಬೇಕಾಗಿರುವಂತಹ ಕಚ್ಚಾ ಸರಕುಗಳನ್ನ ನಾವು ಪೂರೈಸುವುದರಿಂದಾಗಿ ಅಥವಾ ಬೇಕಾಗಿರುವಂತಹ ಮಟೀರಿಯಲ್ಸ್ಗಳು ಯಾವೆಲ್ಲ ಸರಕುಗಳು ಬೇಕಾಗ್ತವೆ ಅವುಗಳು ಕೈಗಾರಿಕೆಗಳಿಗೆ ನಮ್ಮ ಈ ಒಂದು ಪ್ರಕೃತಿಯಿಂದ ಹೋಗುವುದರಿಂದಾಗಿ ನೈಸರ್ಗಿಕವಾಗಿ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನ ನಾವು ಸಮರ್ಪಕವಾಗಿ ಏನ್ ಮಾಡ್ಕೋಬಹುದು ಬಳಸ್ಕೋಬಹುದು, ಅವುಗಳನ್ನ ಹಾಳಾಗದಂತೆ ನಾವೇನ್ ಮಾಡ್ಕೋಬಹುದು ಬಳಸ್ಕೊಳ್ಳಿ ಸಾಧ್ಯ ಇದೆ. ಅಂಡ್ ಸೆಕೆಂಡ್ ಒಂದು ಬಂದು ರೈಸಿಂಗ್ ದಿ ಇನ್ಕಮ್. ನಮ್ಮ ಪ್ರತಿಯೊಬ್ಬರ ತಲಾದಾಯ ಇದ್ದಿರ್ಬೋದು ಅಥವಾ GDP ಗ್ರೌಂಡ್ ರೇಟ್ ಇದ್ದಿರ್ಬೋದು ಅಥವಾ ನ್ಯಾಷನಲ್ ಇನ್ಕಮ್ ಇದ್ದಿರ್ಬೋದು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ನಮಗೆ ಇಂಡಸ್ಟ್ರಿಗಳು ಹೆಲ್ಪ್ಫುಲ್ ಆಗಿದ್ದಿರ್ತವೆ. ರೈಸಿಂಗ್ ದಿ ಇನ್ಕಮ್ ಅದು ಪರ್ ಕ್ಯಾಪಿಟಲ್ ಇನ್ಕಮ್ ಇದ್ದಿರ್ಬೋದು, GDP ಇದ್ದಿರ್ಬೋದು ಅಥವಾ NFP ಇದ್ದಿರ್ಬೋದು, ಟೋಟಲಿ ನಮ್ಮ ಇನ್ಕಮ್ ಏನಾಗಲಿಕ್ಕೆ ಸಾಧ್ಯತೆಗಳಿವೆ ಇನ್ಕ್ರೀಸ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತವೆ ಯಾವುದು ಇಂಡಸ್ಟ್ರಿಗಳು. ಸೊ ಹಾಗಾಗಿ ರೈಸಿಂಗ್ ದಿ ಇನ್ಕಮ್. ಅಂಡ್ ಪಾಯಿಂಟ್ ನಂಬರ್ 3 ಚೇಂಜಿಂಗ್ ದಿ ಸ್ಟ್ರಕ್ಚರ್ ಆಫ್ ದಿ ಇಕನಾಮಿ. ಆರ್ಥಿಕ ರಚನೆಯಲ್ಲಿ ಏನಾಗ್ತವೆ ಬದಲಾವಣೆಗಳಾಗ್ತವೆ. ಇಂಡಸ್ಟ್ರಿಗಳು ತಲೆ ಎತ್ತೋದ್ರಿಂದಾಗಿ, ಕೈಗಾರಿಕೆಗಳು ಬೆಳೆಯೋದ್ರಿಂದಾಗಿ, ಇಂಡಸ್ಟ್ರಿಗಳು ಗ್ರೋತ್ ಆಗೋದ್ರಿಂದಾಗಿ ಅಥವಾ ಇಂಡಸ್ಟ್ರಿಗಳು ಡೆವಲಪ್ಮೆಂಟ್ ಆಗೋದ್ರಿಂದಾಗಿ ಏನಾಗ್ತವೆ ಚೇಂಜಿಂಗ್ ದಿ ಸ್ಟ್ರಕ್ಚರ್ ಆಫ್ ದಿ ಇಕನಾಮಿ. ಆರ್ಥಿಕ ರಚನೆಯಲ್ಲಿ ಏನಾಗ್ತವೆ ಬದಲಾವಣೆಗಳು ಉಂಟಾಗಲಿಕ್ಕೆ ಸಾಧ್ಯತೆಗಳಿವೆ. ಫಾರ್ ಎಕ್ಸಾಂಪಲ್ ಚೈನಾ ನೋಡಿ, ಇಂಡಸ್ಟ್ರಿಗಳಲ್ಲಿ ವರ್ಲ್ಡ್ ಅಲ್ಲಿ ನಂಬರ್ 1 ರಾಷ್ಟ್ರ ಅಂತ ಕರೆಸ್ಕೊಳ್ತದೆ ಯಾವುದು ಚೈನಾ ಆಗಿರ್ಬೋದು. ಸೊ ಅದರ ಆರ್ಥಿಕ ರಚನೆ ಹೇಗೆ ಅಂತ ಕೇಳಿದ್ರೆ, ಇವತ್ತು ನಾವು ಕೊರೋನಾ ಬಂದಿದೆ ಅಂತ ಸಂಕಷ್ಟದಲ್ಲಿದ್ದೀವಿ, ಅಂದ್ರೆ ಯಾವುದೋ ಪ್ರಕೃತಿ ವಿಕೋಪಗಳು ಸಂಭವಿಸಿವೆ. ಸೊ ಅಂತಹ ವಿಕೋಪಗಳು ಇದ್ದಿರಬಹುದು ಅಥವಾ ಅಂತಹ ಅನಿರೀಕ್ಷಿತ ಅವಘಡಗಳು ಬಂದರೂ ಕೂಡ ಎದುರಿಸಲಿಕ್ಕೆ ಸಮರ್ಥವಾಗಿರುವಂತಹ ಎಕನಾಮಿಕ್ ಸಿಸ್ಟಮ್ ಅನ್ನ ಹೊಂದಿರುವಂತಹ ರಾಷ್ಟ್ರ ಭದ್ರವಾಗಿ ಬೆಳೆಯಲು ಸಾಧ್ಯ ಇದೆ. ಸೊ ಹಾಗಾಗಿ ಚೇಂಜಿಂಗ್ ದಿ ಸ್ಟ್ರಕ್ಚರ್ ಆಫ್ ದಿ ಎಕನಾಮಿ, ಆರ್ಥಿಕ ರಚನೆಯಲ್ಲಿ ಬದಲಾವಣೆಗಳನ್ನು ಮಾಡಲಿಕ್ಕೆ ಇಂಡಸ್ಟ್ರಿಗಳು ವೆರಿ ಇಂಪಾರ್ಟೆಂಟ್ ರೋಲ್ ಅನ್ನ ನಿರ್ವಹಿಸ್ತವೆ. ಅಂಡ್ ಫೋರ್ತ್ ಒನ್ ಬಂದು ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ಗಳು ಏನಾಗ್ತವೆ ಅಂತ ಹೇಳಿದ್ರೆ ಕೃಷಿ ಕ್ಷೇತ್ರ ಡೆವಲಪ್ಮೆಂಟ್ ಆಗ್ತದೆ. ಅಫ್ಟರ್ ಡೆವಲಪ್ಮೆಂಟ್ ದ ಅಗ್ರಿಕಲ್ಚರ್ ಸೆಕ್ಟರ್, ಕೃಷಿ ಕ್ಷೇತ್ರ ಡೆವಲಪ್ಮೆಂಟ್ ಹೇಗಾಗ್ತದೆ ಅಂತ ಕೇಳಿದ್ರೆ, ಕೃಷಿ ಕ್ಷೇತ್ರಕ್ಕೆ ಬೇಕಾಗಿರುವಂತಹ ಸಲಕರಣೆಗಳನ್ನ ಇಕ್ವಿಪ್ಮೆಂಟ್ಸ್ ಗಳನ್ನ ಇಂಡಸ್ಟ್ರಿಗಳಿಂದ ಸಪ್ಲೈ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಕೆಮಿಕಲ್ಸ್ ಇದ್ದಿರಬಹುದು, ಈ ಕೀಟನಾಶಕಗಳು ಅಂತ ನಾವೇನ್ ಬಳಸ್ತೀವಿ ಅಥವಾ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ ಅವುಗಳನ್ನ, ಆನಂತರ ಈ ಮಷಿನ್ಸ್ ಗಳು ಇದ್ದಿರಬಹುದು ಮಷಿನರಿಸ್ಗಳು, ಆನಂತರ ಯಾವುದೇ ಒಂದು ಸಲಕರಣೆಗಳಿದ್ದಿರಬಹುದು. ಅಂದ್ರೆ ಆಧುನಿಕ ವ್ಯವಸ್ಥೆಯಲ್ಲಿ ನಾವು ಕೃಷಿ ಪದ್ಧತಿಯನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಕುರಿತಾಗಿ ಕೈಗಾರಿಕೆಗಳು ಸಪ್ಲೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನೋಡಿ, ನೀರಿಗೆ ಬೇಕಾಗಿರುವಂತಹ ಪೈಪ್ಗಳು, ಹನಿ ನೀರಾವರಿ ಪದ್ಧತಿಗಳನ್ನ ಅಳವಡಿಸ್ತೀವಿ. ಹಾಗೆ ಜೆಟ್ಗಳು ಇರ್ಬೋದು, ಸ್ಪ್ರಿಂಕ್ಲರ್ಗಳು ಇರ್ಬೋದು, ಅವುಗಳೆಲ್ಲವೂ ಕೂಡ ಇಂಡಸ್ಟ್ರಿ ಮುಖಾಂತರವಾಗಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬರುವಂತದ್ದನ್ನ ನಾವು ಮಾಡ್ತೀವಿ. ಸೊ ಹಾಗಾಗಿ ಆಟೋಮೆಟಿಕ್ಲಿ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಸೆಕ್ಟರ್. ನೆಕ್ಸ್ಟ್ ಒಂದು ಬಂದು ಎಂಪ್ಲಾಯ್ಮೆಂಟ್ ಜನರೇಷನ್. ಆಲ್ ಸೆಕ್ಟರ್ ಅಲ್ಲಿ ಏನಾಗ್ತವೆ ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತವೆ. ಫಾರ್ ಎಕ್ಸಾಂಪಲ್, ಇವಾಗ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗ್ತಿದ್ದಂತೆ, ಉದಾಹರಣೆಗೆ ನಮ್ದೇ ಊರಲ್ಲಿ ಒಂದು ಕೈಗಾರಿಕೆ ಸ್ಥಾಪನೆ ಆಗಿದೆ ಅಂತ ಕೇಳಿದ್ರೆ ಎಷ್ಟೋ ಜನರಿಗೆ ಅದರಿಂದ ಉದ್ಯೋಗ ಸಿಗುವಂತಹ ಚಾನ್ಸಸ್ಗಳು ಇದ್ದಿರ್ತವೆ. ನೆಕ್ಸ್ಟ್ ಒಂದು ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟ್, ಸಮತೋಲಿತ ಅಭಿವೃದ್ಧಿ ಆಗ್ತವೆ. ಯಾವ ವಲಯದಲ್ಲಿ ಸಮತೋಲಿತ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ರೆ, ಪ್ರೈಮರಿ ಸೆಕ್ಟರ್ ಇದ್ದಿರಬಹುದು, ಸೆಕೆಂಡರಿ ಸೆಕ್ಟರ್ ಇದ್ದಿರಬಹುದು, ಅಂಡ್ ಥರ್ಡ್ ಸೆಕ್ಟರ್ ಇದ್ದಿರಬಹುದು. ಪ್ರೈಮರಿ ಸೆಕ್ಟರ್ ಮೀನ್ ಅಗ್ರಿಕಲ್ಚರ್ ಸೆಕ್ಟರ್, ಅಂಡ್ ಸೆಕೆಂಡರಿ ಸೆಕ್ಟರ್ ಮೀನ್ ಇಂಡಸ್ಟ್ರಿಯಲ್ ಸೆಕ್ಟರ್, ಅಂಡ್ ಥರ್ಡ್ ಬಂದು ಯಾವುದು ಸರ್ವಿಸ್ ಸೆಕ್ಟರ್ ಅಂತ ಹೇಳ್ತೀವಿ ನಾವು. ಯಾವುದು ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟ್ ಆಗಲಿಕ್ಕೆ ಮೂಲ ಆಧಾರ ಆಗಿರ್ತದೆ ಯಾವುದು ಕೈಗಾರಿಕೆಗಳು. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ರೋಲ್ ಅನ್ನ ಹೊಂದಿವೆ. ನೆಕ್ಸ್ಟ್ ಬಂದು ಸೆಲ್ಫ್ ಸಸ್ಟೈನ್ ಗ್ರೌತ್. ಸೊ ಸ್ವಯಂ ಅಭಿವೃದ್ಧಿ ಆಗಲಿಕ್ಕೆ ಏನಾಗ್ತವೆ ಅಂತ ಹೇಳಿದ್ರೆ ಆಧಾರ ಸ್ತಂಭ ಆಗಿರ್ತವೆ. ಎಷ್ಟೋ ಜನರಿಗೆ ಇದು ಆದಾಯದ ಮೂಲ ಆಗೋದ್ರಿಂದಾಗಿ ಸ್ವಯಂ ಅಭಿವೃದ್ಧಿಗೆ ಪ್ರೇರಣೆ ಕೊಡುವಂತಹ ವ್ಯವಸ್ಥೆ ನಮ್ಮ ಕೈಗಾರಿಕೆಗಳು ಆಗಿರ್ತವೆ. ನೆಕ್ಸ್ಟ್ ಒಂದು ಫಾರಿನ್ ಎಕ್ಸ್ಚೇಂಜ್, ವಿದೇಶಿ ವಿನಿಮಯ ಕೂಡ ಏನ್ ಮಾಡ್ಲಿಕ್ಕೆ ಸಾಧ್ಯ ಹೆಚ್ಚಿಸ್ಕೊಳ್ಳಿಕ್ಕೆ ಕೈಗಾರಿಕೆಗಳು ಆಧಾರ ಸ್ತಂಭವಾಗಿ ಕೆಲಸ ಮಾಡುವಂತದನ್ನ ನಾವು ಕಾಣ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ
ಫಾರಿನ್ ಎಕ್ಸ್ಚೇಂಜ್ ರೇಟ್ ಅನ್ನ ನಾವು ಹೆಚ್ಚಿಸ್ಕೊಳ್ಬೇಕು ಅಂತಂದ್ರೆ ಇಂಪೋರ್ಟ್ ಅನ್ನ ಕಡಿಮೆ ಮಾಡಬೇಕು, ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡ್ಕೋಬೇಕು. ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ನಮ್ಮ ವ್ಯಾಪಾರ ವಹಿವಾಟನ್ನ ನಾವು ಹೆಚ್ಚಿಸ್ಕೊಳ್ಳೋದ್ರಿಂದಾಗಿ ಫಾರಿನ್ ಎಕ್ಸ್ಚೇಂಜ್ ರೇಟ್ ಆಲ್ಸೋ ಫಾರಿನ್ ಲೆವೆಲ್ ಅಲ್ಲಿ ನಮ್ಮ ಸ್ಟ್ರಕ್ಚರ್ ಕೂಡ ನಾವೇ ನೋಡ್ಕೋಬಹುದು, ಬೆಳೆಸ್ಕೊಳ್ಳಿಕ್ಕೆ ಇಂಡಸ್ಟ್ರಿಗಳು ಹೆಲ್ಪ್ಫುಲ್ ಆಗಿರ್ತವೆ. ಅಂಡ್ ಇಂಡಸ್ಟ್ರಿಯಲೈಸೇಷನ್ ಅಂಡ್ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್, ಇಂಡಸ್ಟ್ರಿಯಲೈಸೇಷನ್ ಅಂಡ್ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್, ಕೈಗಾರಿಕರಣ ಮತ್ತು ಆರ್ಥಿಕ ಮೂಲಭೂತವಾಗಿರುವಂತಹ ಬೇಕಾಗಿರುವಂತಹ ಸೌಲಭ್ಯಗಳನ್ನು ನಾವೇನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಪೂರೈಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಕೈಗಾರಿಕರಣದ ಜೊತೆಗೆ ಮೂಲಭೂತವಾಗಿ ಬೇಕಾಗಿರುವಂತಹ ಸಲಕರಣೆಗಳನ್ನ ನಾವು ಸಪ್ಲೈ ಮಾಡ್ಕೊಳ್ಳಿಕ್ಕೆ ಕೈಗಾರಿಕೆಗಳೊಂದಿಗೆ ಸಾಧ್ಯ ಇದೆ. ಸೊ ಹಾಗಾಗಿ ಕೈಗಾರಿಕೆಗಳು ವೆರಿ ಇಂಪಾರ್ಟೆಂಟ್ ರೋಲ್ ಆಗಿ ಪಾತ್ರವನ್ನು ನಿರ್ವಹಿಸುತ್ತವೆ. ಪ್ರೊವೈಡಿಂಗ್ ಫಾರ್ ನೇಷನ್ ಸೆಕ್ಯೂರಿಟಿ, ಪ್ರೊವೈಡಿಂಗ್ ಫಾರ್ ನೇಷನ್ಸ್ ಸೆಕ್ಯೂರಿಟಿ, ರಾಷ್ಟ್ರಕ್ಕೆ ರಕ್ಷಣೆಯನ್ನು ಕೊಡುವಂತ ವ್ಯವಸ್ಥೆ ಇದಾಗಿರುತ್ತವೆ. ಕೈಗಾರಿಕೆಗಳ ಬೆಳವಣಿಗೆ ಆಗುವುದರಿಂದಾಗಿ ಒಂದು ರಾಷ್ಟ್ರಕ್ಕೆ ಭದ್ರತೆ, ಒಂದು ರಾಷ್ಟ್ರಕ್ಕೆ ಬೇಕಾಗಿರುವಂತಹ ರಕ್ಷಣೆಗಳು ಸಿಗ್ತವೆ. ಪ್ರೊವೈಡಿಂಗ್ ಫಾರ್ ದಿ ನೇಷನ್ಸ್ ಸೆಕ್ಯೂರಿಟಿ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಾವು ಯಾವುದೋ ಒಂದು ಹಣವನ್ನು ಉತ್ಪಾದನೆ ಮಾಡ್ತಾ ಇದ್ವಿ, ಯಾವುದೋ ಒಂದು ಸ್ಫೋಟಕವನ್ನು ಉತ್ಪಾದನೆ ಮಾಡ್ತಾ ಇದ್ವಿ. ಉದಾಹರಣೆಗೆ ಇವಾಗ ಇರಾಕ್ ಇದ್ದಿರ್ಬೋದು, ಇರಾಕ್ ಇದ್ದಿರ್ಬೋದು, ಪಾಕ್ ಇದ್ದಿರ್ಬೋದು, ಅಮೆರಿಕ ಇದ್ದಿರ್ಬೋದು, ಅಮೆರಿಕಾ ಹತ್ರ ಅಣು ಬಾಂಬ್ ಇದೆ ಅಂತ ಎಷ್ಟೋ ರಾಷ್ಟ್ರಗಳು ಹೆದರ್ತವೆ. ಸೊ ಹಾಗಾಗಿ ಒಂದು ರಾಷ್ಟ್ರದ ರಕ್ಷಣೆಯಲ್ಲಿಯೂ ಕೂಡ ಇಂಡಸ್ಟ್ರಿಗಳು ಏನಾಗ್ತಾವೆ, ಪ್ರಮುಖವಾಗಿರುವಂತಹ ಪಾತ್ರವನ್ನು ಹೊಂದಿರ್ತವೆ. ಅಂಡ್ ಬೀಯಿಂಗ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ತಾಂತ್ರಿಕವಾಗಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಅಂದ್ರೆ ಟೆಕ್ನಿಕಲಿ ಇಂಪ್ರೂವ್ಡ್ ಆಗಲಿಕ್ಕೆ ಏನಾಗ್ತಾವೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಆಗಿರುವಂತಹ ರೋಲ್ ಅನ್ನು ಹೊಂದಿರ್ತವೆ ಯಾವುದೇ ಇಂಡಸ್ಟ್ರಿಗಳು. ಫಾರ್ ಎಕ್ಸಾಂಪಲ್, ನಾವು ಚಂದ್ರನ ಮಂಗಳಕ್ಕೆ ಕಾಲಿಟ್ಟಿದ್ದೀವಿ, ಮಂಗಳನ ಮಂಗಳಕ್ಕೆ ಕಾಲಿಟ್ಟಿದ್ದೀವಿ ಅಂತ ನಾವು ಹೇಳ್ಕೊಡ್ತೀವಿ. ಸೊ ಹಾಗಾಗಿ ಆ ರೀತಿಯ ತಂತ್ರಜ್ಞಾನಗಳನ್ನು ಬಳಸ್ಕೊಳ್ಳಿಕ್ಕೆ ಅಥವಾ ಆ ರೀತಿಯ ತಾಂತ್ರಿಕವಾಗಿರುವಂತಹ ಪ್ರಗತಿಯನ್ನು ಸಾಧಿಸಲಿಕ್ಕೆ ಇಂಡಸ್ಟ್ರಿಗಳು ಹೆಲ್ಪ್ಫುಲ್ ಆಗಿರುವಂತಹ ನಾವು ಕಾಣ್ತೀವಿ. ಅಂಡ್ ಲಾಸ್ಟ್ ಒಂದು ಬಂದು ಕಾಂಟ್ರಿಬ್ಯೂಷನ್ ಟು ಗವರ್ಮೆಂಟ್ ರೆವೆನ್ಯೂ, ಕಾಂಟ್ರಿಬ್ಯೂಷನ್ ಟು ಗವರ್ಮೆಂಟ್ ರೆವೆನ್ಯೂ, ಸರ್ಕಾರದ ಆದಾಯಕ್ಕೆ, ಸರ್ಕಾರದ ಬೊಕ್ಕಸಕ್ಕೆ ಇದು ಆದಾಯ ಒದಗಿಸುತ್ತದೆ. ಸರ್ಕಾರದ ಬೊಕ್ಕಸಕ್ಕೆ ಬೇಕಾಗಿರುವಷ್ಟು ಆದಾಯವನ್ನ ಇಂಡಸ್ಟ್ರಿಗಳಿಂದ ಕೂಡ ಒದಗಿಸ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ 1950 to 51 ಫಸ್ಟ್ 5 ಇಯರ್ ಪ್ಲಾನ್ ಸ್ಟಾರ್ಟ್ ಆಯಿತು ಅಂತ ನಾವು ಹೇಳ್ತೀವಿ. ಆಫ್ಟರ್ ದಿ ಇಂಡಿಪೆಂಡೆನ್ಸ್ 1950 to 51 ಅಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಶುರು ಆಯಿತು. ಸೊ ಆ ಟೈಮಲ್ಲಿ GDP ಗ್ರೋತ್ ರೇಟಿಗೆ ಈ ಮೂರು ವಲಯದಿಂದ, ಪ್ರೈಮರಿ, ಸೆಕೆಂಡರಿ ಅಂಡ್ ಥರ್ಡ್ ಸೆಕ್ಟರ್ ಕಡೆಯಿಂದ ನಮಗೆ ಹೋಗ್ತಾ ಇರುವಂತಹ ಕೊಡುಗೆ ಪ್ರಮಾಣ, ಅತಿ ಹೆಚ್ಚು ಕೊಡುಗೆ ಯಾವ ವಲಯದಿಂದ ಹೋಗ್ತಾ ಇತ್ತಪ್ಪ ಅಂತ ಹೇಳಿದ್ರೆ, ಅಬೌಟ್ 60% ಆಫ್ ದಿ GDP ಗ್ರೋತ್ ರೇಟ್ಗೆ ಪ್ರೈಮರಿ ಸೆಕ್ಟರ್ ಕಡೆಯಿಂದ, ಹಾಗೆ ಇಲ್ಲಿ ಒಂದು 28%, ಇಲ್ಲಿ ಒಂದು 12% ಹೋಗ್ತಾ ಇರುವಂತದನ್ನು ನಾವು ಮಾಡ್ತೀವಿ. ಬಟ್ ಇಂಡಸ್ಟ್ರಿಗಳು ಡೆವಲಪ್ ಆಗ್ತಾ 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 ಪ್ರೈಮರಿ ಸೆಕ್ಟರ್ನ ಕೊಡುಗೆ ಏನಾಗಿದೆ, ಕಡಿಮೆ ಆಗಿದೆ. ಸೆಕೆಂಡರಿ ಸೆಕ್ಟರ್ ಅಂಡ್ ಫೈನಾನ್ಸಿಯಲ್ ಸೆಕ್ಟರ್ನ ಕೊಡುಗೆ GDPಗೆ ತನ್ನ ಕೊಡುಗೆಯ ಪ್ರಮಾಣ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಕಾಂಟ್ರಿಬ್ಯೂಷನ್ ಟು ಗವರ್ಮೆಂಟ್ ರೆವೆನ್ಯೂ, ಸರ್ವಿಸ್ ಸೆಕ್ಟರ್ ಅಂಡ್ ಸೆಕೆಂಡರಿ ಸೆಕ್ಟರ್ ಇಂಪ್ರೂವ್ ಆದಂತೆ ಸರ್ಕಾರದ ಬೊಕ್ಕಸವು ಕೂಡ ಜಾಸ್ತಿ ಜಾಸ್ತಿ ಆಗುತ್ತೆ. ಅಂದ್ರೆ ಸಾರ್ವಜನಿಕ ವಲಯದ ಮೇಲೆ, ಪಬ್ಲಿಕ್ ಸೆಕ್ಟರ್ನ ಮೇಲೆ ಮಾಡುವಂತಹ ವ್ಯಯದ ಪ್ರಮಾಣ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಇನ್ನೂ ಹೆಚ್ಚು ಹೆಚ್ಚು ಪ್ರಮಾಣದ ಹಣವನ್ನ ವ್ಯಯ ಮಾಡಲಿಕ್ಕೆ ಸರ್ಕಾರಕ್ಕೆ ಆಧಾರ ಸ್ತಂಭವಾಗಿರ್ತವೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆನ್ಸ್ ಪಾಯಿಂಟ್, ಅದು ಇಂಪಾರ್ಟೆನ್ಸ್ ಅಂಡ್ ರೋಲ್ ಆಫ್ ಇಂಡಸ್ಟ್ರೀಸ್. ಇದು 5 months ಕೇಳುವಂತಹ ಚಾನ್ಸಸ್ಗಳು ಇರ್ತವೆ, 5 months ಕೇಳುವಂತಹ ಚಾನ್ಸಸ್ಗಳು ಇರ್ತವೆ. ಇಂಪಾರ್ಟೆನ್ಸ್ ಅಂಡ್ ರೋಲ್ ಆಫ್ ಇಂಡಸ್ಟ್ರೀಸ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.